ಕೇಳುಗ್ರೆ ನಮಸ್ಕಾರ. ನಮ್ಮೊಂದಿಗೆ ಒಬ್ಬರು ವಿಶೇಷದ ವ್ಯಕ್ತಿ ಇದ್ದಾರೆ, ಡಾಕ್ಟರ್ ಅವಿನಾಶ್ ಅಡಿಗ. ಕಾರ್ಕಳದವರು ಅವರು, ಆದರೆ ಈಗ ಅಮೆರಿಕದ ನ್ಯೂಜೆರ್ಸಿಯಲ್ಲಿ ಇದ್ದಾರೆ. ಅವರು ಒಬ್ಬ ನೆಫ್ರಾಲಜಿಸ್ಟ್, ನ್ಯೂಜೆರ್ಸಿ ಮೆಡಿಕಲ್ ಸ್ಕೂಲ್ ನೆವಾರ್ಕಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ಯಾಕೆ ಡಾಕ್ಟರ್ ಅವಿನಾಶ್ ಅಡಿಗ ಅವರನ್ನು ನಾವೀಗ ವಿದೇಶದಿಂದ ಮಾತಾಡಿಸ್ತಿದ್ದೇವೆ ಅಂತ ನಿಮಗೆ ಗೊತ್ತು. ಕರ್ನಾಟಕ, ಅದರಲ್ಲೂ ದಕ್ಷಿಣ ಕನ್ನಡ ಹೆಮ್ಮೆ ಪಡುವಂಥ ವಿಚಾರ. COVID-19 ರೋಗಿಗಳನ್ನು ನ್ಯೂಜೆರ್ಸಿಯ 3-4 ಆಸ್ಪತ್ರೆಗಳಲ್ಲಿ ಅವರು ಚಿಕಿತ್ಸೆ ನೀಡಿ ಅವರಿಗೆ ಒಂದು ವಿಶೇಷವಾದ ಗೌರವವನ್ನು ಅಲ್ಲಿಯ ಪ್ರಜೆಗಳು ನೀಡಿದರು. ಆ ಚಿತ್ರವನ್ನು ನಾನು ನೋಡಿದೆ. ಆ ವಿಡಿಯೋವನ್ನು ನೋಡಿದ ಮೇಲೆ ಡಾಕ್ಟರ್ ಅವಿನಾಶ್ ಅಡಿಗ ಅವ್ರ ಜೊತೆ ಮಾತಾಡಬೇಕು ಅಂತ ನಂಗೆ ಅನ್ನಿಸ್ತು. ಅವರು ನಮ್ಮ ಊರಿನವರು ಅಂತ ಹೇಳಿದೆ. ಬಳ್ಳಾರಿಯ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ MBBS ಮಾಡಿಕೊಂಡು, ಉದಯಪುರದ ರವೀಂದ್ರನಾಥ್ ಟಾಗೋರ್ ಮೆಡಿಕಲ್ ಕಾಲೇಜ್ನಲ್ಲಿ MD ಜನರಲ್ ಮೆಡಿಸಿನ್ನಲ್ಲಿ ಮಾಡಿ, ನಂತರ ವಿದೇಶದ ಟೆಕ್ಸಾಸ್ನ ಟೆಕ್ ಯೂನಿವರ್ಸಿಟಿಯಲ್ಲಿ ಇಂಟರ್ನಲ್ ಮೆಡಿಸಿನ್ ಬಗ್ಗೆ MD ಮಾಡಿಕೊಂಡು ನೆಫ್ರಾಲಜಿಯಲ್ಲಿ ಫೆಲೋಶಿಪ್ ಮಾಡಿದರು. ನ್ಯೂಯಾರ್ಕಿನ NYU ಸ್ಕೂಲ್ ಆಫ್ ಮೆಡಿಸಿನ್ನಲ್ಲಿ ಇಷ್ಟೊಂದು ವಿಶೇಷದ ಅರ್ಹತೆಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಪಡ್ಕೊಂಡು ಅವರು ಈಗ ನ್ಯೂಜೆರ್ಸಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ನಾನು ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳಬೇಕು. ಅವರಿಗೆ ನಾವು ನಮಗೆ ಕರೆ ಮಾಡಿ ನಮ್ಮ ಫೋನಿನ ಕನ್ಸೋಲಿಗೆ ಅಂತ ಕೇಳಿಕೊಂಡಾಗ ಅವರೇ ಮಾಡಿ ನಮಗೆ ಈ ಮಾತಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಡಾಕ್ಟರ್ ಅವಿನಾಶ್ ಅಡಿಗ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ. ನಾನು ಆ ವಿಡಿಯೋ ನೋಡಿದೆ, ನನಗೆ ತುಂಬ ಪ್ರೀತಿಯಾಯಿತು, ತುಂಬ ಸಂತೋಷ ಆಯಿತು. ಆ ಚಿತ್ರದಲ್ಲಿ ನಾನು ಗಮನಿಸಿದ್ದು, ಅಷ್ಟು ಬಳಲಿದ್ರಿ ನೀವು, ಆದರೆ ಸಂತೋಷವಾಗಿ ಅತ್ಯಂತ ವಿನಯ ಮತ್ತು ಸಜ್ಜನಿಕೆಯಿಂದ ಎಲ್ಲರೂ ನಿಮಗೆ ಕೈ ಎತ್ತಿ ಸಂತೋಷವನ್ನು ವ್ಯಕ್ತಪಡಿಸ್ತಿದ್ರು, ಥ್ಯಾಂಕ್ ಯು ಅಂತಿದ್ರು. ಕೆಲವರು ಕನ್ನಡದಲ್ಲಿ ಕೂಡ ಮಾತಾಡ್ತಾ, ನೀವು ತುಂಬ ಚೆಂದ ಕನ್ನಡ ಮಾತಾಡ್ತೀರಿ ಅಂತ ಹೇಳ್ತಾ ಇದ್ರು. ನನಗೆ ತುಂಬ ಪ್ರೀತಿಯಾಯಿತು. ನಮ್ಮೂರಿನ, ನಮ್ಮ ದೇಶದ ಒಬ್ಬ ಯುವಕ ಅಲ್ಲಿ ಹೋಗಿ ಎಷ್ಟು ವಿಶೇಷದ ಕೆಲಸ ಮಾಡ್ತಿದ್ದಾರೆ ಅಂತ, ಭಾರತೀಯರ ಪರವಾಗಿ ನಮ್ಮ ಎಲ್ಲರ ಪರವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆ ಸಂದರ್ಭವನ್ನು ಒಂದು ಸ್ವಲ್ಪ ವಿವರಿಸ್ತೀರಾ ಸರ್? ನಾನಿಲ್ಲಿ 3 ಆಸ್ಪತ್ರೆಗಳಲ್ಲಿ ICU ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ICU ಅಂತ ಹೇಳಿದ್ರೆ ಎಲ್ಲಕ್ಕಿಂತ ಸೀರಿಯಸ್ ಇರೋ ಪೇಷಂಟ್ ಗಳು ನಮ್ಮ ಹತ್ರ ಬರ್ತಾರೆ. ಅಂದ್ರೆ ಬೇಸಿಕಲಿ ವೆಂಟಿಲೇಟರ್ ಪ್ಲಸ್ ಯಾರು ತುಂಬಾ ಬ್ಲಡ್ ಪ್ರೆಷರ್ ಕಡಿಮೆ ಇರ್ತದೆ, ತುಂಬಾ ಆರ್ಗನ್ ಫೇಲ್ಯೂರ್ ಇರ್ತದೆ, ಅವರನ್ನು ಟ್ರೀಟ್ ಮಾಡ್ತಾ ಇರ್ತೀನಿ. ಸೊ ಏನಾಯ್ತು ಅಂತ ಹೇಳಿದ್ರೆ, ಇಲ್ಲಿ ಏನು ಬೃಂದಾವನ ಕನ್ನಡ ಕೂಟ ಅಂತ ಇದೆ. ಬೃಂದಾವನ ಕನ್ನಡ ಕೂಟ ಅನ್ನುವಂಥದ್ದು ನ್ಯೂಜೆರ್ಸಿಯ ಕನ್ನಡಿಗರ ಒಂದು ಕೂಟ. ಇಲ್ಲಿ ನಾವು ಕನ್ನಡ ಶಾಲೆ ನಡೆಸ್ತಾ ಇದ್ದೇವೆ, ಮಕ್ಕಳಿಗೆ ಕನ್ನಡ ಹೇಳಿಕೊಡ್ತಾ ಇದ್ದೇವೆ, ಪ್ಲಸ್ ಕರ್ನಾಟಕದಿಂದ ಬೇರೆ ಬೇರೆ ಆರ್ಟಿಸ್ಟ್ಗಳನ್ನು ಇಲ್ಲಿ ಕರೆಸಿ ಅವರ ಪ್ರೋಗ್ರಾಮ್ಗಳನ್ನು ನಡೆಸ್ತೇವೆ, ಇಲ್ಲಿ ನಾಟಕಗಳು ನಡೀತವೆ. ಸೊ ಇದೆಲ್ಲ ನಡೀತವೆ. ಸೊ ಬೃಂದಾವನ ಕನ್ನಡ ಕೂಟದ ಒಂದ್ ಪಾರ್ಟ್ ಆಗಿ ಏನು ಇವಾಗ COVID-19 ಪ್ಯಾಂಡಮಿಕ್ ನಡೀತಾ ಇದೆ, ಅದರಲ್ಲಿ ಜನರಿಗೆ ಮಾಹಿತಿ ನೀಡುವಂತದ್ದಾಗಿ ವೆಬಿನಾರ್ ಸೀರೀಸ್ ಗಳನ್ನು ನಾವು ಆರ್ಗನೈಸ್ ಮಾಡಿದ್ವಿ. ಸೊ ಈ ವೆಬಿನಾರ್ ಸೀರೀಸ್ ಗಳಲ್ಲಿ ಕೆಲವು ಡಾಕ್ಟರ್ಗಳು ಇಲ್ಲಿ ಏನ್ ನಡೀತಾ ಇದೆ, ನಾವು ಏನ್ ಮಾಡ್ಬೇಕು, ಜನರು ಈ ರೋಗವನ್ನು ತಡೆಗಟ್ಟಲಿಕ್ಕೆ ಹೇಗೆ ತಮ್ಮ ಕಡೆಯಿಂದ ಒಂದು ಪ್ರಯತ್ನ ಮಾಡ್ಬೋದು ಅಂತ ಹೇಳಿ ಬೇರೆ ಬೇರೆ ಮಾಹಿತಿಯನ್ನು ನಾವು ಕೊಡ್ತೇವೆ. ಹೀಗೆ ಮಾಹಿತಿಯನ್ನು ಕೊಡುವಾಗ ಏನ್ ನಾವು ಆಸ್ಪತ್ರೆಯಲ್ಲಿ ದಿನದಿಂದ ದಿನಕ್ಕೆ ಒಂಥರ ಚಾಲೆಂಜಸ್ ಅನ್ನು ಫೇಸ್ ಮಾಡ್ತಾ ಇದ್ದೇವೆ, ಇದನ್ನೆಲ್ಲ ನಾವು ಮಾತಾಡುವಾಗ ಬೃಂದಾವನ ಕನ್ನಡ ಸಂಘದ ಮೆಂಬರ್ಸ್ ಇದ್ರು, ಅವರಿಗೆ ಭಾವುಕರಾಗಿ ಅವರು ಈ ತರ ಒಂದು ಥ್ಯಾಂಕ್ಸ್ ನೀಡಬೇಕು ಅಂತ ಹೇಳಿ ಮೇನ್ಲಿ ಬೃಂದಾವನ ಕನ್ನಡ ಸಂಘದವರು ಮತ್ತೆ ಲೋಕಲ್ ಕಮ್ಯುನಿಟಿ ಅವರು ಎಲ್ಲ ಸೇರಿ ಹೀಗೆ ಒಂದು ಇದೊಂದು ಸರ್ಪ್ರೈಸ್ ವಿಸಿಟ್ ಸರ್ಪ್ರೈಸ್ ಇವೆಂಟ್ ಆರ್ಗನೈಸ್ ಮಾಡಿದ್ರು. ಅದಕ್ಕೆ ಡ್ರೈವ್ ಇನ್ ಆನರ್ ಅಂತ ಹೇಳಿ ಕರೀತಾರೆ. ಯಾಕಂದ್ರೆ ಈಗ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದು ಎಲ್ಲಕ್ಕಿಂತ ಮುಂಚೆ ಎಲ್ಲಕ್ಕಿಂತ ಜಾಸ್ತಿ ಇಂಪಾರ್ಟೆನ್ಸ್ ಇದೆ. ಸೊ ಏನಂತ ಹೇಳಿದ್ರೆ, ಈಗ ಹಾನರ್ ಕೊಡುವಾಗ ಜನರು ಒಟ್ಟಿಗೆ ಸೇರ್ಬಾರ್ದು, ಅದಕ್ಕೋಸ್ಕರ ಹೀಗೆ ಕಾರ್ನ ಪ್ಯಾರೇಡ್ ಬರೋದ್ರಿಂದ ನಾವೆಲ್ಲ ಸೋಷಿಯಲ್ ಡಿಸ್ಟೆನ್ಸಿಂಗ್ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಪ್ಲಸ್ ಇದು ಒಂದು ಎಲ್ಲರೂ ತಮ್ಮ ತಮ್ಮ ಕಾರಲ್ಲಿ ಕೂತು ಒಂದಾದ್ಮೇಲೆ ಒಂದು ಒಂದ್ರಿಂದ ಒಂದು ಕಾರಲ್ಲಿ ಬಂತ
ಹಾರ್ನ್ ಹಾಕ್ತಾ ಬರೋದ್ರಿಂದ ಒಂದು ಸಲ್ಯೂಟ್ ಕೊಡುವ ಮೂಲಕ ಈ ಆನರ್ ಅನ್ನು ಅಪ್ರಿಷಿಯೇಟ್ ಮಾಡಿದೆ. ಸೊ ಈವೆಂಟ್ ನನ್ಗೆ ಸರ್ಪ್ರೈಸ್ ಇತ್ತು, ಹೇಳಿದ್ರೆ ನನ್ಗೆ ಗೊತ್ತಿರ್ಲಿಲ್ಲ. ನನ್ನ ಚಿಕ್ಕಮ್ಮನ ಮನೆ ಈಸ್ಟ್ ವಿಂಡ್ಸರ್ ಅಂತ ಹೇಳಿ ನ್ಯೂ ಜರ್ಸಿಯಲ್ಲಿ, ಅವರ ಮನೆ ಮತ್ತೆ ಆರ್ಗನೈಸ್ ಮಾಡಲಾಗಿತ್ತು. ನಾನ್ ನೈಟ್ ಡ್ಯೂಟಿ ಮುಗಿಸಿ ಬೆಳಿಗ್ಗೆ ಮನೆಗೆ ಬಂದಿದ್ದೆ ಅಷ್ಟೇ. ಅಷ್ಟೊಂದು ಇದನ್ನು ಬಿಡಲಿ ಹೀಗೆ ಏನೋ. ಅವಳೀಗ ಆಲ್ಮೋಸ್ಟ್ 8 months ಪ್ರೆಗ್ನೆಂಟ್, ನನಗೆ ಪ್ರೆಗ್ನೆನ್ಸಿಗೆ ಸ್ವೀಟ್ಸ್ ಕೊಡ್ಲಿಕ್ಕೆ ಎಲ್ಲ ಕಲಿತಿದ್ದಾರೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ಲು. ಸೊ ನನ್ಗೆ ಗೊತ್ತಿರಲಿಲ್ಲ ಈ ಇವೆಂಟ್ ನನಗೋಸ್ಕರ ಆರ್ಗನೈಸ್ ಮಾಡಿದ್ರು ಅಂತ ಹೇಳಿ. ನಾನು ತುಂಬಾ ಆಶ್ಚರ್ಯಚಕಿತನಾಗಿದ್ದೆ. ಐ ಮೀನ್ ಕಣ್ಣಲ್ಲಿ ಆನಂದ ಭಾಷಣ ಬರ್ತಾ ಇತ್ತು. ಹೌದು, ಇದೊಂದು ಲೈಫ್ ಲಾಂಗ್ ಮೆಮೊರೇಬಲ್ ಈವೆಂಟ್. ಈ ಕ್ಷಣ ಆ ಕ್ಷಣವನ್ನು ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಓಕೆ, COVID-19 ನೀವು ಸತತವಾಗಿ ಎಷ್ಟು ಗಂಟೆಗಳ ಕಾಲ ಆಸ್ಪತ್ರೆಯಲ್ಲಿ ಕೆಲಸ ಮಾಡಬೇಕಾಗ್ತದೆ ಸರ್? ಆಕ್ಚುಲಿ ನಮ್ಮ ಡ್ಯೂಟಿ ದಿನಕ್ಕೆ 8 ಗಂಟೆ ಪ್ರಕಾರ 3 ಶಿಫ್ಟ್ ಅಂತ ಮಾಡಿದ್ವಿ. ಬಟ್ ಏನಾಗಿತ್ತು ಅಂತ ಹೇಳಿದ್ರೆ, ನಮ್ದು ನಾರ್ಮಲ್ ICU ಕೆಪಾಸಿಟಿ ಒಂದು 20 ಪೇಷಂಟ್ ಇದ್ದು ICU ಬೆಡ್ ನಮ್ದು. ಬಟ್ ಮಾರ್ಚ್ ಅಲ್ಲಿ ಸಡನ್ ಆಗಿ ಅಂದ್ರೆ ಒಂದು ಸಡನ್ ಆಗಿ ನಮ್ದು ಪೇಷಂಟ್ ಲೋಡ್ ಇಷ್ಟು ಜಾಸ್ತಿ ಆಯ್ತು ಅಂತ ಹೇಳಿದ್ರೆ, ನಾವು ಹೆಚ್ಚು ಕಡಿಮೆ 150-160 ಪೇಷಂಟ್ಗಳು ಅಂತ ಹೇಳಿದ್ರೆ, 150-160 ಸೀರಿಯಸ್ ಪೇಷಂಟ್ ಗಳು ನಮ್ಮ ಹತ್ರ ಸೇರಿದ ಅಂತ ಹೇಳಿದ್ರೆ, ಎಲ್ರಿಗೂ ಉಸಿರಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. 160 ಪೇಷಂಟ್ ವೆಂಟಿಲೇಟರ್ ಸಪೋರ್ಟ್ ಅಲ್ಲಿ. ಈ ರೋಗ ಏನಿದೆ, ಒಂದ್ ವೆಂಟಿಲೇಟರ್ ಹೋದ್ಮೇಲೆ ತುಂಬಾ ಕಷ್ಟ ಅಂತ ಹೇಳಿದ್ರೆ, ಬದುಕಿ ಬರೋದು ತುಂಬಾ ಕಷ್ಟ. ಆಸ್ ಸಚ್ 80% ಪೇಷಂಟ್ ಗಳಿಗೆ ಏನು ಸಿಂಪ್ಟಮ್ಸ್ ಇರುದಿಲ್ಲ. ಇಲ್ಲ ಅಂತ ಹೇಳಿದ್ರೆ ಮೈಲ್ಡ್ ಸಿಂಪ್ಟಮ್ಸ್ ಇರ್ತದೆ. ಈಗ 100 ಜನಕ್ಕೆ COVID-19 ಬಂದ್ರೆ 80 ಜನ ಪೇಷಂಟ್ ಗಳಿಗೆ ಅರ್ಧಾಂಶ ಅಂದ್ರೆ 50% ಪೇಷಂಟ್ ಗಳಿಗೆ ಏನಕ್ಕೆ ಸಿಂಪ್ಟಮ್ಸ್ ಇರುದಿಲ್ಲ. ಉಳಿದಿರೋದು 20-30 ಪೇಷಂಟ್ ಗಳಿಗೆ ಬರೀ ಒಂದು ಸಣ್ಣ ನೆಗಡಿ ಇಲ್ಲ ಸ್ವಲ್ಪ ಕೆಮ್ಮು ಈ ತರ ಏನೋ ಸಣ್ಣ ಸಿಂಪ್ಟಮ್ಸ್ ಇರ್ತದೆ, ಕಮ್ಮಿ ಜ್ವರ ಈ ತರ ಸಣ್ಣ ಸಿಂಪ್ಟಮ್ಸ್ ಇರ್ತದೆ. ಬಟ್ ಉಳಿದಿರೋದೇನು 20% ಪೇಷಂಟ್ ಗಳು ಇರ್ತಾರೆ, ಅವರು ಆಸ್ಪತ್ರೆಗೆ ಬರುವಂತವ್ರು ಯಾರಿಗೆ ಸಿಂಪ್ಟಮ್ಸ್ ಜಾಸ್ತಿ ಇರ್ತದೆ. ಅದರಲ್ಲಿ ಲಾಸ್ಟ್ ಇನ್ 5% ಪೇಷಂಟ್ ಇರ್ತಾರೆ, ಅವ್ರು ತುಂಬಾ ಸೀರಿಯಸ್ ಆಗ್ತಾರೆ, ಅವರೆಲ್ಲ ICU ಬರ್ತಾರೆ. ಸೊ ICU ಬರುವವರಲ್ಲಿ ಹೆಚ್ಚಿನ ಅಂಶ ಒಂದು 70-80% ಜನ ಆಸ್ಪತ್ರೆಯಿಂದ ವಾಪಸ್ ಹೊರಗಡೆ ಹೋಗುದಿಲ್ಲ. ಬಟ್ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ನಮ್ದು ಮೆಡಿಕಲ್ ಫೆಸಿಲಿಟೀಸ್ ಎಷ್ಟು ಅಡ್ವಾನ್ಸ್ ಇದೆ ಅಂತ ಹೇಳಿದ್ರೆ, ನಾವು ಎಲ್ಲಾ ತರದ ಪಾಸಿಬಲ್ ಸಪೋರ್ಟ್ ಕೊಡ್ತಾ ಇರ್ತೀವಿ ಅಂತ ಹೇಳಿದ್ರೆ, ಉಸಿರಾಡೋದು ನಿಂತು ಹೋದ್ರೆ ECMO ಅಂತ ಹೇಳಿ ಒಂದು ಮಷೀನ್ ಇದೆ. ECMO ಮಷೀನ್ ಅಲ್ಲಿ ನಾವು ಉಸಿರಾಡೋದೇ ಬೇಡ. ಅದ್ರಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಒಂದು ಸಣ್ಣ 2 ಸಣ್ಣ ಪೈಪ್ನಷ್ಟು ಸೈಜದು ನಳಿಕೆಯನ್ನು ನಾವು ಕುತ್ತಿಗೆ ಮತ್ತು ತೊಡೆಯಲ್ಲಿ ಹಾಕಿ ಇಡೀ ಬ್ಲಡ್ ಅನ್ನು ಬಾಡಿಯಿಂದ ಹೊರಗಡೆ ತೆಗಿತೇವೆ. ಬ್ಲಡ್ ಅನ್ನು ಬಾಡಿಯಿಂದ ಹೊರಗೆ ತೆಗೆದು ಅದಕ್ಕೆ ಏನು ಆಕ್ಸಿಜನ್ ಬೇಕು, ಏನು ಕಾರ್ಬನ್ ಡೈಆಕ್ಸೈಡ್ ತೆಗಿಬೇಕು, ಅದೆಲ್ಲ ಮಾಡಿಸಿ ವಾಪಸ್ ಕಳಿಸ್ತೇವೆ. ಸೊ ಕಿಡ್ನಿ ಫೇಲ್ ಆದ್ರೆ ಡಯಾಲಿಸಿಸ್ ಮಾಡ್ತೇವೆ, ಹಾರ್ಟ್ ನಿಂತು ಹೋದ್ರೆ ಹಾರ್ಟ್ ನಡೆಯುವಂತ ಉಪಕರಣಗಳು ಹಾಕ್ತೇವೆ. ಈ ತರದೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿಗಳಿರೋದ್ರಿಂದ ಪೇಷಂಟ್ ಗಳು ನಮ್ಮ ಹತ್ರ 3-4 ಹೆಚ್ಚುಕೊಂಡು ಒಂದೊಂದು ತಿಂಗಳು ಈ ತರ ಟೆಕ್ನಾಲಜಿಗಳಲ್ಲಿ ಉಳಿಸಿರ್ತವೆ. ಸೊ ಇದರಿಂದಾಗಿ ನಮ್ದೇನು ರೆಗ್ಯುಲರ್ 20 ಬೆಡ್ ಇದ ICU ಫೆಸಿಲಿಟೀಸ್ ಇದೆ, ಅದರ ಬದಲಿಗೆ ನಮ್ಮ ಹತ್ರ 150 ಹೆಚ್ಚು ಪೇಷಂಟ್ ಗಳಿದ್ರು ಒಂದು ಟೈಮ್. ಸೊ ಇಷ್ಟು ಜನ ಪೇಷಂಟ್ ನೋಡ್ಲಿಕ್ಕೆ ನಾವು ಪ್ರತಿ ನಿಮಿಷ ಏನು ಪ್ರತಿ ನಿಮಿಷ ಒಂದೊಂದು ಗಂಟೆಗಳ ತರ ಅನಿಸ್ತಾ ಇತ್ತು ನಮ್ಗೆ. ಸೊ ನಮ್ದೇನು 8 ಗಂಟೆ ಡ್ಯೂಟಿ ಇತ್ತು, ಅದು 12-14 ಗಂಟೆಗಳ ತನಕ ಎಕ್ಸ್ಟೆಂಡ್ ಆಗ್ತಾ ಇತ್ತು. ಇದು ಪ್ರತಿ ದಿವಸ ಹೀಗೆ ನಡೀತಾ ಇತ್ತು. ಅಂದ್ರೆ ಅವರೆಲ್ಲ ಬದುಕ್ತಿದ್ರಲ್ಲ ಸರ್? ಓವರ್ಆಲ್ ಅಮೆರಿಕದಲ್ಲಿ ICU ಬಂದವರಲ್ಲಿ ಒಂದು 10% ಅಷ್ಟೇ ಬದುಕ್ತಾ ಇದ್ರು. ನಮ್ಮ ಆಸ್ಪತ್ರೆಗಳಲ್ಲಿ ನಾವು ಹೆಚ್ಚು ಕಡಿಮೆ ಒಂದು 20-30% ಜನ ಬದುಕೋದನ್ನು ನೋಡಿದ್ದೇವೆ. ನಿಮ್ಮ ಆಸ್ಪತ್ರೆಗಳ ಹೆಸರು ಹೇಳ್ಬೋದು? ನಾನ್ ಕೆಲಸ ಮಾಡ್ತಾ ಇರೋದು ನ್ಯೂಜೆರ್ಸಿ ಮೆಡಿಕಲ್ ಸ್ಕೂಲ್ ಅಂತ ಹೇಳಿ ಯೂನಿವರ್ಸಿಟಿ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಿದ್ದೇನೆ. ಇನ್ನೊಂದು ಆಸ್ಪತ್ರೆ ಹ್ಯಾಕ್ ಯೂನಿವರ್ಸಿಟಿ ಮೆಡಿಕಲ್ ಸೆಂಟರ್ ಅಂತ ಹೇಳಿ. ಮೂರನೇ ಆಸ್ಪತ್ರೆ ಏನಿದೆ, ವೆಟರನ್ಸ್ ಹಾಸ್ಪಿಟಲ್ ಅಂತ. ವೆಟರನ್ಸ್ ಹಾಸ್ಪಿಟಲ್ ಅಂದ್ರೆ ಆರ್ಮಿ ನೇವಿ ಏನು ಅಮೆರಿಕದ ಮಿಲಿಟರಿ ಅವ್ರು ರಿಟೈರ್ಡ್ ಆಗಿರ್ತಾರೆ, ಇಲ್ಲ ಸರ್ವಿಸ್ ಅಲ್ಲಿ ಇರ್ತಾರೆ ಅಂತವ್ರಿಗೆ ನಡೆಸ್ತಾ ಇರೋ ಹಾಸ್ಪಿಟಲ್. ಈಗ ಭಾರತದಲ್ಲಿ ಎಲ್ಲ
COVID-19 ಅಂತ ಡೆಡಿಕೇಟೆಡ್ ಹಾಸ್ಪಿಟಲ್ ಇರೋದು ಹೆಚ್ಚು ಗವರ್ಮೆಂಟ್ ಇದೆ, ಬಟ್ ಅಮೆರಿಕದಲ್ಲಿ ಎಲ್ಲ ಹಾಗೆ ಇರುವುದಿಲ್ಲ. ಅವರು ಅಲ್ಲೆಲ್ಲ ಮೆಡಿಕಲ್ ಅಲವೆನ್ಸ್ ಇರುತ್ತಾ ಸರ್, ಅಥವಾ ಫೆಸಿಲಿಟಿ ಇರುತ್ತಾ, ಇನ್ಶೂರೆನ್ಸ್ ಎಲ್ಲ ಹೇಗೆ, ಈ ಖರ್ಚನ್ನು ಹೇಗೆ ವಹಿಸ್ತಾರೆ ಅವರು? ಇದೊಂದು ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಅನ್ನುವಂಥದ್ದು ಕಾನ್ಸೆಪ್ಟ್ ಇಲ್ಲ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಒಂದು ರೋಗಿ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಒಂದು ಅವರ ಮೆಡಿಸಿನ್ಗಳು, ಅವರ ಎಲ್ಲಾ ಖರ್ಚುಗಳು ಸರ್ಕಾರ ಹೆಚ್ಚು ಕಡಿಮೆ ನೋಡ್ಕೊಳ್ಬೋದು, ಆದಷ್ಟು ನೋಡ್ಕೊಳ್ತದೆ. ಅಮೆರಿಕದಲ್ಲಿ ಸರ್ಕಾರಿ ಆಸ್ಪತ್ರೆ ಅನ್ನುವ ಕಾನ್ಸೆಪ್ಟ್ ಇಲ್ಲ. ಇಲ್ಲಿ ಎರಡು ತರದ ಆಸ್ಪತ್ರೆಗಳಿದ್ದಾವೆ, ಒಂದು ನಾನ್ ಪ್ರಾಫಿಟ್ ಹಾಸ್ಪಿಟಲ್, ಇನ್ನೊಂದು ತರ ಹಾಸ್ಪಿಟಲ್ ಫಾರ್ ಪ್ರಾಫಿಟ್ ಹಾಸ್ಪಿಟಲ್ಗಳು. ಸೊ ಫಾರ್ ಪ್ರಾಫಿಟ್ ಹಾಸ್ಪಿಟಲ್ಗಳೇನಿದೆ ಅಲ್ಲಿ ಬರೀ ಇನ್ಶೂರೆನ್ಸ್ ಏನಿರ್ತದೆ ಅಂತ ಪೇಷಂಟ್ಸ್ ಗಳನ್ನಷ್ಟೇ ನೋಡ್ತಾರೆ, ಯಾರಿಗೆ ಇನ್ಶೂರೆನ್ಸ್ ಇಲ್ಲ ಅವರಿಗೆ ಬರೀ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಟ್ಟು ನಾನ್ ಪ್ರಾಫಿಟ್ ಹಾಸ್ಪಿಟಲ್ಗಳಿಗೆ ಕಳಿಸ್ತಾರೆ. ನಾನ್ ಪ್ರಾಫಿಟ್ ಹಾಸ್ಪಿಟಲ್ಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ಅವರು ಯಾವುದೇ ಪೇಷಂಟ್ ಗಳನ್ನ ನಾನು ಟ್ರೀಟ್ಮೆಂಟ್ ಮಾಡುದಿಲ್ಲ ಅಂತ ಹೇಳಲಿಕ್ಕೆ ಇಲ್ಲ. ಓಕೆ, ಅವರು ಎಲ್ಲರನ್ನ ಟ್ರೀಟ್ಮೆಂಟ್ ಮಾಡ್ಬೇಕು. ಯಾರ್ಯಾರು ಅವ್ರ ಹತ್ರ ಬರ್ತಾರೆ ಆ ಹಾಸ್ಪಿಟಲ್ಗಳಿಗೆ ಎಲ್ಲರನ್ನು ಟ್ರೀಟ್ಮೆಂಟ್ ಮಾಡ್ತಾರೆ, ಬಟ್ ಟ್ರೀಟ್ಮೆಂಟ್ ಮಾಡಿ ಯಾರ ಹತ್ರ ಇನ್ಶೂರೆನ್ಸ್ ಇರ್ತದೆ ಅವರಿಗೆ ಇನ್ಶೂರೆನ್ಸ್ ಗೆ ಚಾರ್ಜ್ ಮಾಡ್ತಾರೆ. ಯಾರ ಹತ್ರ ಇನ್ಶೂರೆನ್ಸ್ ಇರುವುದಿಲ್ಲ ಅವರಿಗೆ ಅವ್ರ ಮನೆಗೊಂದು ಬಿಲ್ ಕಳಿಸ್ತಾರೆ, ನಿಮ್ದು ಟ್ರೀಟ್ಮೆಂಟ್ ಇದು ಇಷ್ಟು ಬಿಲ್ ಆಗಿದೆ ಅಂತ ಹೇಳಿ. ಬಟ್ ಅಮೆರಿಕದಲ್ಲಿ ಏನು ಮೆಡಿಕಲ್ ಟ್ರೀಟ್ಮೆಂಟ್ ಇದು ಕಾಸ್ಟ್ ಅತಿರೇಕ ಜಾಸ್ತಿ ಅಂತ ಹೇಳಿದ್ರೆ, ಇಲ್ಲಿ ನೀವು ಬರೀ ಒಂದ್ಸತಿ ಎಮರ್ಜೆನ್ಸಿ ರೂಮ್ ಗೆ ಬಂದು ಅಡ್ಮಿಟ್ ಆಗದೆ ವಾಪಸ್ ಹೋದ್ರೆ ಮನೆಗೆ, ನಿಮ್ಮ ಮನೆಗೆ ಹೆಚ್ಚು ಕಮ್ಮಿ ಒಂದು $10,000 ಬಿಲ್ ಬರ್ತದೆ. $10,000 ಅಂದ್ರೆ ಹೆಚ್ಚು ಕಮ್ಮಿ $6-7 lakh ₹6-7 lakh ಬಿಲ್ ಬರ್ತದೆ. ಇದೇನು ಅಡ್ಮಿಟ್ ಆಗದೆ ಇದ್ದಾಗೆ ಎಮರ್ಜೆನ್ಸಿ ರೂಮ್ ಗೆ ಬಂದು ಡಾಕ್ಟರ್ ನೋಡಿ ಚಿಕಿತ್ಸೆ ತಗೊಂಡು ವಾಪಸ್ ಹೋಗ್ತಾರೆ. ಇನ್ನು ಅಡ್ಮಿಟ್ ಆದ್ರೆ ಅದರ ಬಿಲ್ಗಳು ಹೆಚ್ಚು ಕಡಿಮೆ ಈವನ್ ನಾರ್ಮಲ್ ಮನುಷ್ಯರಿಗೆ ವಾಪಸ್ ಪೇಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಈ ನಾನ್ ಪ್ರಾಫಿಟ್ ಹಾಸ್ಪಿಟಲ್ಗಳು ಸರ್ಕಾರ ನೋಟಿಫೈ ಮಾಡ್ತದೆ, ಇಂಥ ಪೇಷಂಟ್ಗಳು ನಮಗೆ ಹಾಸ್ಪಿಟಲ್ಗೆ ದುಡ್ಡು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಸರ್ಕಾರ ನೀವು ನಮ್ಗೆ ದುಡ್ಡು ಕೊಡ್ಬೇಕು ಅಂತ ಹೇಳಿ. ಅದರಲ್ಲಿ ಸರ್ಕಾರ ಈಗ ಆಸ್ಪತ್ರೆ $1,000 ಬಿಲ್ ಮಾಡಿದ್ರೆ ಸರ್ಕಾರ ಅದಕ್ಕೆ ಎಷ್ಟು ಖರ್ಚು, ಮಿನಿಮಮ್ ಎಷ್ಟು ಖರ್ಚು ಕೊಡ್ಬೋದು ಅಂತ ಹೇಳಿ ನೋಡಿ ಒಂದು $200-300 ಹಾಕಿ ಖರ್ಚು ಸರ್ಕಾರ ಕೊಡ್ತದೆ, ಉಳಿದ ಖರ್ಚು ಆಸ್ಪತ್ರೆಗಳ ಮೇಲೆ ಹೋಗ್ತದೆ. ನಿಮ್ಗೆ 100-100 ಗೊತ್ತಿದೆ ಅವರು COVID-19 ರೋಗದಿಂದಲೇ ಬಳಲ್ತಾ ಇದ್ದಾರೆ ಅಂತ. ಅದಕ್ಕೆ ಬೇಕಾದಂತಹ ಎಲ್ಲ PPE ಕಿಟ್ಗಳು, ಎಲ್ಲ ಸೆಕ್ಯೂರ್ಡ್ ಆದಂಥ ಎಲ್ಲ ವ್ಯವಸ್ಥೆ ಇದೆಯಾ ಸರ್ ನಿಮಗೆಲ್ಲ ಸರಿಯಾಗಿ? ಯಾಕೆ ಪ್ರಶ್ನೆ ಅಂದರೆ, ನಾರ್ಮಲ್ ಕೇಸಲ್ಲಿ ಅಮೇರಿಕಾ ಅಂದರೆ ಅದು ತುಂಬ ಚೆನ್ನಾಗಿ ವ್ಯವಸ್ಥೆ ಇರುವಂಥದ್ದು, ಆದರೆ ಅಲ್ಲಿ ಲಕ್ಷಾಂತರ ಜನ ರೋಗ ಪೀಡಿತರಾಗಿದ್ದಾರೆ. ನಿಮ್ಮ ವ್ಯವಸ್ಥೆಗಳು ಹೇಗೆ ಸರ್? ಆಕ್ಚುಲಿ ಏನಾಗಿತ್ತು ಅಂತ ಹೇಳಿದ್ರೆ, ಹೆಚ್ಚು ಕಡಿಮೆ ಇಡೀ ಮಾರ್ಚ್ ತಿಂಗಳಲ್ಲಿ ಎಷ್ಟು ಪೇಷಂಟ್ ಆಸ್ಪತ್ರೆಗೆ ಬರ್ತಾ ಇದ್ರು ಅದರಲ್ಲಿ ಒಂದು 98% ಪೇಷಂಟ್ ಬರೀ COVID-19 ಡಿಸೀಸ್ ಅವರೇ ಬರ್ತಾ ಇದ್ರು ಅಂತ ಹೇಳಿದ್ರೆ, ಕೆಲವರು ಬೇರೆ ಬೇರೆ ಸಿಂಪ್ಟಮ್ಗಳಿಂದ ಬರ್ತಾ ಇದ್ರು, ಕೆಲವರು ಡಯೇರಿಯಾ ಅಂತ ಹೇಳಿ ಬರ್ತಾ ಇದ್ರು ಅಂದ್ರೆ ಡಿಸೆಂಟ್ರಿ ಅಂತ ಹೇಳಿ ಬರ್ತಾ ಇದ್ರು, ಅವರು ಕೂಡ ಕೋವಿಡ್ ಪಾಸಿಟಿವ್. ಅದ್ ಬಿಟ್ಟು ಇವನ್ ಆಕ್ಸಿಡೆಂಟ್ ಆಗಿ ಪೇಷಂಟ್ ಬರ್ತಾ ಇದ್ರು, ಅವರದ್ದು ನಾವು ಒಂದು ಚೆಸ್ಟ್ CT ಸ್ಕ್ಯಾನ್ ಮಾಡಿದ್ರೆ ಅದ್ರಲ್ಲಿ ನಮ್ಗೆ ನಿಮೋನಿಯಾ ಕಾಣಿಸ್ತಾ ಇತ್ತು, ಟೆಸ್ಟ್ ಮಾಡಿದ್ರೆ COVID-19 ಪಾಸಿಟಿವ್ ಆಗಿ ಬರ್ತಾ ಇತ್ತು. ಸೊ ಎಷ್ಟು ಅಂತ ಹೇಳಿದ್ರೆ, ಈಗ ಪ್ರೆಗ್ನೆಂಟ್ ಲೇಡೀಸ್ ಗಳೇನಿರ್ತಾರೆ ಅವರು ಡೆಲಿವರಿಗೆ ಬಂದ್ರೆ ಅದ್ರಲ್ಲಿ 100-20% ಪ್ರೆಗ್ನೆಂಟ್ ಲೇಡೀಸ್ ಏನಕ್ಕೆ ಸಿಂಪ್ಟಮ್ಸ್ ಇರಲಿಲ್ಲ ಅವರು ಕೂಡ ಪಾಸಿಟಿವ್ ಇರ್ತಾ ಇದ್ರು ಜನ. ಸೊ ಈಗ ಹೆಚ್ಚು ಕಡೆ ನಮ್ದು ಇಡೀ ಆಸ್ಪತ್ರೆ COVID-19 ಆಸ್ಪತ್ರೆ ಆಗಿ ಕನ್ವರ್ಟ್ ಆಗಿತ್ತು. ಹೆಚ್ಚು ಕಡಿಮೆ ಒಂದು 95% COVID-19 ಪೇಷಂಟ್ ಗಳು ಇರ್ತಿದ್ರು. ಸೊ ನಮ್ದೇನು ಆಸ್ಪತ್ರೆ ಇದೆ, ಇದು ನ್ಯೂಯಾರ್ಕ್ ಇದು 3 ಅತಿದೊಡ್ಡ ಏರ್ಪೋರ್ಟ್ ಗಳಲ್ಲಿ ಒಂದು ಏರ್ಪೋರ್ಟ್ ಗಳ ಸಮೀಪ ಇದೆ, 2 mile ಡಿಸ್ಟೆನ್ಸ್ ಅಲ್ಲಿ ಇದೆ. ನ್ಯೂಯಾರ್ಕ್ ಇದು 3 ಏರ್ಪೋರ್ಟ್ ಇದೆ, ನ್ಯೂಯಾರ್ಕ್ ಸಿಟಿಗೆ ಸಿಟಿಗೆ 3 ಏರ್ಪೋರ್ಟ್ ಇಂದ ಅದು ಒಂದು ಏರ್ಪೋರ್ಟ್ ಪಕ್ಕದಲ್ಲಿದೆ. ಸೊ ನಮ್ದು ಆಸ್ಪತ್ರೆಗೆ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಒಂದು ಸ್ಪೆಷಲೈಸ್ಡ್ ಹಾಸ್ಪಿಟಲ್ ಅಂತ ಹೇಳಿ ಮಾಡಿದ್ರು, ಯಾಕಂದ್ರೆ ಇದು ಏರ್ಪೋರ್ಟ್ ಸನಿಹ ಇತ್ತು. ಸೊ ಆಸ್ ಎ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರೋಟೋಕಾಲ್ ನಮ್ಮ ಆಸ್ಪತ್ರೆಯಲ್ಲಿ ಹೆಚ್ಚು ಕಡಿಮೆ 250-300 ಹೆಚ್ಚು ವೆಂಟಿಲೇಟರ್ ನಮ್ದು ಸ್ಟೋರೇಜ್ ಅಲ್ಲಿತ್ತು, ಪ್ಲಸ್ ಹೆಚ್ಚು ಕಡಿಮೆ 500 ಜಾಸ್ತಿ ಒಂದು ಟ್ರಾನ್ಸ್ಪೋರ್ಟ್ ವೆಂಟಿಲೇಟರ್ ಅಂತ ಹೇಳಿ ಅಂತ ಸಣ್ಣ ವೆಂಟಿಲೇಟರ್ ನಮ್ಮ ಸ್ಟೋರೇಜ್ ಅಲ್ಲಿದೆ. ಇನ್ನು ಕೂಡ
ಹೀಗೆ ಸುಮಾರಕ್ಕೂ ಒಂದು 10 ಲಕ್ಷ ಪಿಪಿ ಕಿಟ್ ಗಳು ನಮ್ಮ ಹತ್ರ ಮುಂಚೆಯಿಂದ ಇತ್ತು ಆಸ್ ಎ ಪಿಪಿ ಇನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರೋಟೋಕಾಲ್ ಪ್ಲಸ್ ನಮ್ಮ ಹತ್ರ ಟೆಂಟ್ ಗಳು ಎಲ್ಲ ರೆಡಿ ಆಗಿತ್ತು ಅಂದ್ರೆ ಆಸ್ಪತ್ರೆಯಲ್ಲಿ ಪೇಷಂಟ್ ಗಳು ತುಂಬಾ ಜಾಸ್ತಿ ಬಂದ್ರೆ ಹೇಗೆ ಎಕ್ಸ್ಟ್ರಾ ಪೇಷಂಟ್ ನೋಡ್ಲಿಕ್ಕೆ ಟೆಂಟ್ ಹಾಕಿ ಬೆಡ್ಡಿನ ವ್ಯವಸ್ಥೆ ಮಾಡ್ಬೇಕಿತ್ತು ಅದೆಲ್ಲ ನಮ್ಮ ಹತ್ರ ಮುಂಚೆಯಿಂದ ರೆಡಿ ಇತ್ತು ಇದಲ್ಲದೆ ಲೋಕಲ್ ಡೋನರ್ಸ್ ನಮ್ಗೆ ಹೆಸರು ಹೇಳದಿದ್ದ ಹಾಗೆ ಮಿಲಿಯನ್ಸ್ ಆಫ್ ಡಾಲರ್ಸ್ ಆಫ್ ಮರ್ತ್ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಒಂದು 100 ಕೋಟಿ ರೂಪಾಯಿಗಳ ವರ್ತ್ ಕಿನ್ನ ಜಾಸ್ತಿ ಪಿಪಿಸ್ ಗಳನ್ನು ಡೊನೇಟ್ ಮಾಡಿದ್ದಾರೆ ನಮ್ಮ ಆಸ್ಪತ್ರೆಗಳಿಗೆ. ಅದರಿಂದಾಗಿ ನಮ್ಮ ಆಸ್ಪತ್ರೆಯಲ್ಲಿ ನಮ್ಗೆ ಪಿಪಿಗಳ ಕೊರತೆ ಇರಲಿಲ್ಲ, ಯಾವಾಗಲೂ ಬರಲಿಲ್ಲ ನಮ್ಗೆ. ಬಟ್ ನ್ಯೂಯಾರ್ಕ್ ಅಲ್ಲಿ ಕೆಲವು ಆಸ್ಪತ್ರೆಗಳಿಗೆ ಎಲ್ಲಿ ಹೀಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರೋಟೋಕಾಲ್ಗಳು ಇರಲಿಲ್ಲ, ಪ್ಲಸ್ ಎಲ್ಲಿ ಜಾಸ್ತಿ ಡೋನರ್ ಇರಲಿಲ್ಲ, ಅಂತ ಆಸ್ಪತ್ರೆಗಳಲ್ಲಿ ಸ್ವಲ್ಪ ಪಿಪಿಗಳ ಕೊರತೆಗಳಿದ್ವು. ಬಟ್ ಫಾರ್ಚುನೇಟ್ಲಿ ನಾನ್ ಕೆಲಸ ಮಾಡ್ತಿರೋ ಆಸ್ಪತ್ರೆಗಳಲ್ಲಿ ಪಿಪಿಗಳ ಕೊರತೆ ಬರಲಿಲ್ಲ. ಸರ್, ನನಗೆ ನಿಮ್ಮ ಹತ್ರ ತುಂಬಾ ಮಾತಾಡೋದಿದೆ, ಯು ಶುಡ್ ಪರ್ಮಿಟ್ ಮೀ. ಇಲ್ಲ, ಪರವಾಗಿಲ್ಲ. ಓಕೆ, ಏನು ಅಂದ್ರೆ ಈ ಡಿಸೀಸ್ ಇದೆಯಲ್ಲ ಸರ್, ಇಷ್ಟೊಂದು ಬೇಗ ಬೇಗ ಹರಡೋದು ಯಾಕೆ ಸರ್? ಈಗ ಡೆಂಗು ಇದೆ ನಮ್ಮ ದೇಶದಲ್ಲಿ, ನಮ್ಮ ಜಿಲ್ಲೆಯಲ್ಲಂತೂ ತುಂಬಾ ಇದೆ, ಮಲೇರಿಯಾ ಇದೆ, ಹಾಗೆ ಇದು ಒಂದು ವೈರಸ್, ಬಟ್ ಇದು ಯಾಕೆ ಇಷ್ಟೊಂದು ಭಯಾನಕ ಅಂತ? ಪ್ಯಾಂಡಮಿಕ್ ಅಂತ ಹೇಳಿ ಒಂದು ಮೂವಿ ನೆಟ್ಫ್ಲಿಕ್ಸ್ ಅಲ್ಲಿ ಇದೆ. ಹೌದಂತೆ. ಆ ಪಿಕ್ಚರಿನ ಫಸ್ಟ್ ಸ್ಲೈಡ್ ಏನ್ ಬರ್ತದೆ ಅಂತ ಹೇಳಿದ್ರೆ, ಮನುಷ್ಯನ ಈ ಜಗತ್ತಿನ ಮೇಲೆ ಒಂದು ದಬ್ಬಾಳಿಕೆ ಇಲ್ಲ, ಪವರ್ ಇದೆ, ಜಗತ್ತಿನ ಹಿಡಿತ ಇದೆ. ಆ ಹಿಡಿತವನ್ನು ತೆಗಿಲಿಕ್ಕೆ ಬರೀ ವೈರಸ್ ನಿಂದ ಮಾತ್ರ ಸಾಧ್ಯ. ವೈರಸ್ ಬಿಟ್ಟು ಮತ್ತೆ ಯಾವ ಪ್ರಾಣಿ ಆಗ್ಲಿ ಮತ್ತೆ ಯಾವ ಜೀವಿ ಆಗ್ಲಿ ಬೇರೆ ಯಾವ್ದು ಸಾಧ್ಯ ಇಲ್ಲ. ಈ ಹಿಡಿತ ಕಮ್ಮಿ ಆಗ್ಬೇಕಂತ ಆದ್ರೆ ಬರೀ ವೈರಸ್ ಇಂದ ಮಾತ್ರ ಸಾಧ್ಯ. ವಿಶೇಷವಾಗಿ ಈ COVID-19 ವೈರಸ್ ಏನಿದೆ, ಇದರಲ್ಲಿ ಒಂದು ಸ್ಪೆಸಿಫಿಕ್ ಫೀಚರ್ಸ್ ಇದೆ. ಫೀಚರ್ಸ್ ಅಂತ ಹೇಳಿದ್ರೆ ಈ ಜಗತ್ತಿನಾದ್ಯಂತ ಹರಡ್ಲಿಕ್ಕೆ ಇದರಲ್ಲಿ ಒಂದು ತುಂಬಾ ಸ್ಪೆಸಿಫಿಕ್ ಫೀಚರ್ಸ್ ಏನಿದೆ ಅಂತ ಹೇಳಿದ್ರೆ, ಈ ವೈರಸ್ ತುಂಬಾ ಮೈಲ್ಡ್ ವೈರಸ್. ನಿಮಗೆ ಈ ಶಬ್ದ ಕೇಳಿ ಆಶ್ಚರ್ಯ ಆಗ್ಬೋದು. ಹೌದು, ಬಟ್ ಈ ವೈರಸ್ ತುಂಬಾ ಅಂದ್ರೆ ತುಂಬಾ ಮೈಲ್ಡ್ ವೈರಸ್. ಇದು ಈ ವೈರಸ್ ನ ಶಕ್ತಿ. ನಾನ್ ಯಾಕೆ ಹೀಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದಕ್ಕಿಂತ ಮುಂಚೆ 2 ತುಂಬಾ ಶಕ್ತಿಶಾಲಿ ವೈರಸ್ ಬಂದಿತ್ತು ಜಗತ್ತಿಗೆ. ಒಂದು SARS ಅಂತ ಹೇಳಿ ಬಂದಿತ್ತು 2004. ಇನ್ನೊಂದು ಮರ್ಡ್ ಅಂತ ಹೇಳಿ ಮೆಡಿಟೇರಿಯನ್ ಏರಿಯಾದಲ್ಲಿ ಅಂತ ಹೇಳಿದ್ರೆ ದುಬೈ, ಅರಬ್ ಈ ಏರಿಯಾದಲ್ಲಿ ಬಂದು ಮರ್ಸ್ ಅಂತ ಹೇಳಿದ್ರು. ಈ ಎರಡು ವೈರಸ್ ಕೊರೋನಾ ವೈರಸ್ ಜಾತಿಯೇ ಇದು. ಅಂದ್ರೆ ಕೊರೋನಾ ವೈರಸ್ ಅಲ್ಲಿ ಬೇರೆ 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 ವೈರಸ್ ಗಳು ಬರ್ತವೆ. ಇವೆರಡು ಕೂಡ ಮುಂಚೆ ಕೊರೋನಾ ವೈರಸ್, ಬಟ್ ಈ ಎರಡು ವೈರಸ್ ಗಳು ತುಂಬಾ ಶಕ್ತಿಶಾಲಿ ಅಂತ ಹೇಳಿದ್ರೆ, ಅದು ಎಲ್ಲೆಲ್ಲಿ ಹರಡ್ತಿದ್ದು, ಎಲ್ಲಾ ಪೇಷಂಟ್ ಗಳು ಸಾಯ್ತಾ ಇದ್ರು, ಎಲ್ಲರನ್ನು ಸಾಯಿಸ್ಕೊಂಡು ಹೋಗ್ತಾ ಇತ್ತು. ಅದು ತುಂಬಾ ಶಕ್ತಿಶಾಲಿ ಆಗಿತ್ತು. ಬಟ್ ಈ ಎರಡು ವೈರಸ್ ಗಳು ತುಂಬಾ ಶಕ್ತಿಶಾಲಿ ಆಗ್ಲಿಕ್ಕೆ ಹೋಗಿ ಇದನ್ನ ಐಡೆಂಟಿಫೈ ಮಾಡೋದು ತುಂಬಾ ಸುಲಭ ಆಗಿತ್ತು. ಪೇಷಂಟ್ಗಳಿಗೆ ಈ ವೈರಸ್ ಬಂದ ತಕ್ಷಣ 2 ದಿವಸದಲ್ಲಿ ಎಲ್ಲಾ ಸಿಂಪ್ಟಮ್ಯಾಟಿಕ್ ಆಗಿ ಆಸ್ಪತ್ರೆಗಳನ್ನ ಹೋಗ್ತಾ ಇದ್ರು. ಪ್ಲಸ್ ಎಲ್ಲೆಲ್ಲಿ ಪೇಷಂಟ್ ಗಳಿದ್ದಾರೆ ಅಂತ ಹುಡುಕುದು ತುಂಬಾ ಸುಲಭ ಆಗಿತ್ತು. ಈಗಾಗ್ಲಿಕ್ಕೆ ಹೋಗಿ ಈ SARS ಮತ್ತೆ MERS ವೈರಸ್ ಗಳ ಪೇಷಂಟ್ ಏನ್ ಎಫೆಕ್ಟೆಡ್ ಆಗಿತ್ತು ಅವ್ರನ್ನೆಲ್ಲ ಐಡೆಂಟಿಫೈ ಮಾಡಿ ಅವರನ್ನು ಸಪರೇಟ್ ಆಗಿ ಇಟ್ಟು ಈ ವೈರಸ್ ಅನ್ನ ಅಲ್ಲೇ ಮುಗಿಸ್ಲಿಕ್ಕೆ ಸುಲಭ ಆಯ್ತು. ಬಟ್ ಕೊರೋನಾ ವೈರಸ್ ಏನು, ಈಗ COVID-19 ಏನಿದೆ, ಇದು ತುಂಬಾ ಅಪೋಸಿಟ್ ಅಂತ ಹೇಳಿದ್ರೆ ತುಂಬಾ ಮೈಲ್ಡ್ ವೈರಸ್. ಅರ್ಧಾಂಶ ಜನ 50% ಪೇಷಂಟ್ ಗಳಿಗೆ ಏನು ಸಿಂಪ್ಟಮ್ಸ್ ಇರೋದಿಲ್ಲ. ಇನ್ನು 30 ಜನ ಪೇಷಂಟ್ ಗಳಿಗೆ ಸ್ವಲ್ಪ ನೆಗಡಿ ಇಲ್ಲ, ಸ್ವಲ್ಪ ಕೆಮ್ಮು ಇಲ್ಲ, ಮೈಲ್ಡ್ ಜ್ವರ ಈ ತರ ಸಿಂಪ್ಟಮ್. ಇದರಿಂದಾಗಿ ರೋಗದ ಯಾರಲ್ಲಿದೆ ಯಾರಲ್ಲಿಲ್ಲ ಅಂತ ಹೇಳಿ ಹುಡುಕೋದು ನಮ್ಗೆ ಕಷ್ಟ. ಪ್ಲಸ್ ಏನು ಸಿಂಪ್ಟಮ್ಸ್ ಇಲ್ಲದೆ ಇರೋರು ಇರ್ತಾರೆ, ಇಲ್ಲ ಮೈಲ್ಡ್ ಸಿಂಪ್ಟಮ್ಸ್ ಇರೋರು ಇರ್ತಾರೆ, ಇವರು ಈ ರೋಗಗಳಿಗೆ ಕ್ಯಾರಿಯರ್ ತರ, ಒಂದು ಕೊರಿಯರ್ ಮ್ಯಾನ್ ತರ ಇವರು ಹೋಗಿ ಎಲ್ಲರಿಗೆ ಹರಡಿಸ್ಕೊಳ್ತಾ ಹೋಗ್ತಾರೆ. ಪ್ಲಸ್ ನಮ್ಗೆ ಇವರನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾರು ಅಂತ ಹೇಳಿ, ಯಾಕಂದ್ರೆ ಇವ್ರ ಸಿಂಪ್ಟಮ್ಸ್ ಇಲ್ಲ. ಬಟ್ ಇವ್ರು ಏನ್ ಮಾಡ್ತಾರೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ, ಇನ್ನೊಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಎಲ್ರಿಗೆ ರೋಗ ಹರಡಿಸ್ತಾ ಹೋಗ್ತಾರೆ. ಸೊ ಇದರಿಂದಾಗಿ ಈ ರೋಗ ತುಂಬಾ ಬೇಗ ಜಗತ್ತಿನಾದ್ಯಂತ ಹರಡಿದೆ. ಅದಕ್ಕೋಸ್ಕರ ಈ ರೋಗ ಸ್ಟಾಪ್ ಮಾಡ್ಲಿಕ್ಕೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಯಾರಲ್ಲಿ ರೋಗ ಇದೆ ಯಾರಲ್ಲಿ ಈ ರೋಗ ಇಲ್ಲ ಅಂತ. ಬಟ್ ಈ ಡೆತ್ ರೇಟ್ಸ್ ಏನಿದೆ, ಇಷ್ಟು ಅಮೆರಿಕದಲ್ಲಿ 70,000 ಜನ ಸಾಯ್ತಿದ್ದಾರೆ, 80,000 ಜನ ಸಾಯ್ತಿದ್ದಾರೆ. ಯಾಕಂತ ಹೇಳಿದ್ರೆ ಇಷ್ಟೊಂದು ಜನ ಇನ್ಫೆಕ್ಟ್ ಆಗಿದ್ದಾರೆ ಈ ವೈರಸ್ ಇಂದ. ಸಾಯ್ತಾ ಇರೋರು ಬರೀ 3% ಅಷ್ಟೇ ಪೇಷಂಟ್ಗಳು. ಬಟ್
ಇನ್ನ 97% ಜನಕ್ಕೆ ಏನು ಆಗದೆ ಇದ್ದಾಗ ಅದರಲ್ಲಿ 80% ಜನಕ್ಕೆ ಅವ್ರಿಗೆ ಗೊತ್ತೇ ಇಲ್ಲ ನಮ್ಗೆ ಈಗ ರೋಗ ಇದೆ ಅಂತ ಹೇಳಿ. ಅದರಿಂದಾಗಿ ಈ ರೋಗ ಇಷ್ಟು ಹರಡಿ ಇಷ್ಟು ಡೆತ್ ರೇಟ್ ಇಷ್ಟು ಜಾಸ್ತಿ ಆಗಿದೆ. ಯಾಕಂದ್ರೆ ರೋಗ ಇಷ್ಟು ಜನಕ್ಕೆ ಹರಡಿ ಹೋಗಿದೆ. ಈಗ ಎರಡು ದೇಶಗಳು ಜಗತ್ತಿನಲ್ಲಿ ಒಂದು ಅತ್ಯಂತ ಮಹತ್ವಪೂರ್ಣ ಕೆಲಸ ಮಾಡಿದೆ, ಒಂದು ಜಪಾನ್, ಒಂದು ಸೌತ್ ಕೊರಿಯಾ. ಚೈನಾ ಆದ ನಂತರ ಜಪಾನ್ ಮತ್ತೆ ಸೌತ್ ಕೊರಿಯಾದಲ್ಲಿ ಎಲ್ಲಕ್ಕಿಂತ ಮುಂಚೆ ರೋಗ ಹರಡಿ ಈವನ್ ಅಮೆರಿಕಾ ಯುರೋಪ್ ಎಲ್ಲ ಕಡೆ ಬರುತ್ತಿಲ್ಲ ಮುಂಚೆ. ಬಟ್ ಅಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಎಲ್ಲರಿಗೂ ರೋಗವನ್ನು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಯಾವಾಗ ಈ ರೋಗ ದೇಶಕ್ಕೆ ಬಂತು ಇಮಿಡಿಯೇಟ್ಲಿ ಇಡೀ ಪಾಪ್ಯುಲೇಷನ್ ಅವರು ಟೆಸ್ಟ್ ಮಾಡಿದ್ರು. ಸಿಂಪ್ಟಮ್ಸ್ ಇದ್ರೆ ಯಾವ ಸಿಂಪ್ಟಮ್ಸ್ ಇಲ್ಲ ಅಂತ ನೋಡದೇ ಇದ್ದಾಗ ಎಲ್ಲರನ್ನು ಟೆಸ್ಟ್ ಮಾಡಿದ್ರು. ಸೊ ಅವ್ರಿಗೆ ಗೊತ್ತಾಯ್ತು ಈ ರೋಗ ಎಲ್ಲೆಲ್ಲಿ ಹರಡಿದೆ ಅಂತ ಹೇಳಿ ಅವ್ರನ್ನೆಲ್ಲ ಐಸೋಲೇಟ್ ಮಾಡಿ ಅವರನ್ನು ಬಾಕಿ ಪಬ್ಲಿಕ್ ಜೊತೆ ಹೋಗದಿದ್ದಾಗ ನೋಡಿದ್ರು. ಆದ್ರಿಂದಾಗಿ ಅವೆರಡು ದೇಶಗಳು ಜಾಸ್ತಿ ಎಫೆಕ್ಟ್ ಆಗಲಿಲ್ಲ. ಬಟ್ ಬೇರೆ ದೇಶಗಳು ಇಷ್ಟೊಂದು ಸ್ಟೆಪ್ಸ್ ತಗೊಳ್ಳಿಲ್ಲ, ಅದಕ್ಕೋಸ್ಕರ ಬೇರೆ ದೇಶಗಳಲ್ಲಿ ಇಷ್ಟು ಪ್ರಾಬ್ಲಮ್ ಆಯ್ತು. ಈ ನಿಟ್ಟಿನಲ್ಲಿ ನೋಡಿದ್ರೆ ಇಂಡಿಯಾದಲ್ಲಿ ಚೆನ್ನಾಗಿ ಸ್ಟೆಪ್ಸ್ ತಗೊಂಡಿದ್ರು. ಬಟ್ ಇಂಡಿಯಾದ ಪಾಪ್ಯುಲೇಷನ್ ಏನಿದೆ ಇಷ್ಟು ಪಾಪ್ಯುಲೇಷನ್ ಡೆನ್ಸಿಟಿ ಜಗತ್ತಿನಲ್ಲಿ ಬೇರೆ ಎಲ್ಲೂ ಇಲ್ಲ. ಆದ್ರಿಂದಾಗಿ ಈ ರೋಗವನ್ನು ಅಷ್ಟು ಚೆನ್ನ ಮಾಡಿ ಹಿಡ್ತಾ ಇಟ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಇಂಡಿಯಾದಲ್ಲಿ. ಒಂದು ಮಾತು ಹೇಳ್ತಾರೆ, ಅದು ಒಂದು ಪೀಕ್ ಇದೆ ಮತ್ತೆ ಫ್ಲಾಟನ್ ಆಗುತ್ತೆ. ಅಮೇರಿಕಾದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ ಸರ್? ಶುರು ಬಂದದ್ದು ಯಾವಾಗ, ಪೀಕ್ ಎಷ್ಟು ಸಲ ಆಯಿತು, ಅದು ಹೇಳುದು ಸರಿಯಾ ತಪ್ಪ? ಒಬ್ಬ ತಜ್ಞ ವೈದ್ಯರಾಗಿ ಇದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಹೌದು, ಏನಂತ ಹೇಳಿದ್ರೆ ಅಮೆರಿಕದಲ್ಲಿ ಎಲ್ಲಕ್ಕಿಂತ ಮುಂಚೆ ಕ್ಯಾಲಿಫೋರ್ನಿಯಾ ಮತ್ತೆ ವಾಷಿಂಗ್ಟನ್ ಸ್ಟೇಟ್ಸ್ ಅಲ್ಲಿ ಬಂದಿತ್ತು ಕೊರೋನಾ. ಹೆಚ್ಚು ಕಡಿಮೆ ಫೆಬ್ರವರಿ ಎಂಡ್ ಇಲ್ಲ ಮಾರ್ಚ್ ಫಸ್ಟ್ ವೀಕ್ ಆಗ ಬಂದಿತ್ತು. ನಂಗೆ ಸರಿಯಾಗಿ ಗೊತ್ತಿಲ್ಲ ಕ್ಯಾಲಿಫೋರ್ನಿಯಾ ಮತ್ತೆ ವಾಷಿಂಗ್ಟನ್ ಅಲ್ಲಿ ಯಾವಾಗ ಬಂತು ಅಂತ ಹೇಳಿದ್ರೆ, ಯಾಕಂದ್ರೆ ಕ್ಯಾಲಿಫೋರ್ನಿಯಾ ಅನ್ನೋದೇನಿದೆ ಅಮೆರಿಕದಲ್ಲೇ ಇದೆ, ಬಟ್ ನ್ಯೂಯಾರ್ಕ್ ಇಂದ ಹೆಚ್ಚು ಕಡಿಮೆ 5 ಗಂಟೆ ಫ್ಲೈಟ್ ಡಿಸ್ಟೆನ್ಸ್. ಹೆಚ್ಚು ಕಡಿಮೆ ನಮ್ದು ಮಂಗಳೂರಿಂದ ಒಂದು ಯುರೋಪ್ ಮತ್ತು ಅಷ್ಟು ದೂರ ಆಗ್ತದೆ. ಅಲ್ಲಿ ಎಲ್ಲಕ್ಕಿಂತ ಮುಂಚೆ ಬಂತು. ಬಟ್ ಅತಿ ಜಾಸ್ತಿ ಪೀಡಿತರಾಗಿರೋದು ಎಫೆಕ್ಟ್ ಆಗಿರೋದು ನ್ಯೂಯಾರ್ಕ್ ಮತ್ತೆ ನ್ಯೂ ಜರ್ಸಿ. ಇದು ಇದು ಹೇಗಂತ ಹೇಳಿದ್ರೆ ನಮ್ದು ಉಡುಪಿ ಮಂಗಳೂರು ಇದ್ದಾಗೆ ಮಧ್ಯದಲ್ಲಿ ಒಂದು ನದಿ ಅಷ್ಟೆ, ನದಿ ಆಚೆ ಕಡೆ ಈಚೆ ಕಡೆ ನ್ಯೂ ಜರ್ಸಿ. ಇದೆರಡು ಸ್ಟೇಟ್ಗಳಿಗೆ ಹೆಚ್ಚು ಎಫೆಕ್ಟ್ ಆಗಿದೆ. ಈ ಎರಡು ಸ್ಟೇಟ್ಗಳು ಯಾವಾಗ ಎಫೆಕ್ಟ್ ಆಯ್ತು ಅಂತ ಹೇಳಿದ್ರೆ, ನಾವು ನಮ್ಮ ಫಸ್ಟ್ ಪೇಷಂಟ್ ಹೆಚ್ಚು ಕಡಿಮೆ March 15 ಬಂತು. ಮಾರ್ಚ್ ಲಾಸ್ಟ್ ವೀಕ್ ಅಲ್ಲಿ ನಮ್ದು ಪೀಕ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ಪ್ರತಿ ದಿವಸ ನಾವು ಹೆಚ್ಚು ಕಡಿಮೆ ನಾನ್ ಮುಂಚೆ ಹೇಳಿದ್ರೆ ನಮ್ದು ICU ಕೆಪಾಸಿಟಿ 20 ನಾವು ದಿವಸ 30-40 ಪೇಷಂಟ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮಾರ್ಚ್ ಲಾಸ್ಟ್ ವೀಕ್ ಅಲ್ಲಿ ನಮ್ದು ಪೀಕ್ ಇತ್ತು. ಏಪ್ರಿಲ್ ಮಧ್ಯದ ಹಾಗೆ ಫ್ಲಾಟನ್ ಆಯ್ತು. ಫ್ಲಾಟನ್ ಅಂತ ಹೇಳಿದ್ರೆ ಇವತ್ತು ನಮ್ಮ ನಾವು 30-40 ಪೇಷಂಟ್ ICU ಪೇಷಂಟ್ ನೋಡಿದ್ರೆ, ನಾಳೆ ವಾಪಸ್ 30-40 ಪೇಷಂಟ್ ನೋಡ್ತಾ ಇದ್ದೀವಿ. ಅಂದ್ರೆ ಪೇಷಂಟ್ ಬರ್ತಾ ಇಲ್ಲ ಅಂತ ಹೇಳಲ್ಲ, ಇವತ್ತು 30 ನೋಡಿದ್ರೆ ನಾಳೆ 30, ನಾಡ್ದು 30, ಆಚೆ ನಾಡ್ದು 30, ಸೇಮ್ ನಂಬರ್ ಆಫ್ ಪೇಷಂಟ್ ನೋಡ್ತಾ ಇರೋದು. ಅದು ಫ್ಲಾಟನ್ ಕರ್ವ್ ಫ್ಲಾಟನ್ ಆಗುತ್ತೆ. ಇದು ಹೆಚ್ಚು ಕಡಿಮೆ ಏಪ್ರಿಲ್ ಮಧ್ಯದ ಹಾಗೆ ಸ್ಟಾರ್ಟ್ ಆಯ್ತು. ಏಪ್ರಿಲ್ ಲಾಸ್ಟ್ ವೀಕ್ ಹಾಗೆ ಕರ್ವ್ ಡೌನ್ವರ್ಡ್ ಸ್ಟಾರ್ಟ್ ಆಯ್ತು. ಅಂತ ಹೇಳಿದ್ರೆ ಇವತ್ತು ನಾನು 90 ಪೇಷಂಟ್ ನೋಡಿದ್ರೆ, ನಾಳೆ 20 ಪೇಷಂಟ್ ನೋಡ್ತಾ ಇದ್ದೀನಿ, ನಾಡ್ದು 18 ಪೇಷಂಟ್, ಆಚೆ ನಾಡ್ದು 16 ಪೇಷಂಟ್, ಕಮ್ಮಿ ಆಗಿರುತ್ತೆ. ಸೊ ಈಗ ಹೆಚ್ಚು ಕಡಿಮೆ ನಮ್ದು ಹೊಸ ಪೇಷಂಟ್ ಗಳು ಕಡಿಮೆ ಆಗಿದ್ದಾರೆ. ಬಟ್ ಆಲ್ರೆಡಿ ಆಸ್ಪತ್ರೆಯಲ್ಲಿ 700-800 ಹೆಚ್ಚು ಜನ ಪೇಷಂಟ್ಸ್ ಇದ್ದಾರೆ. ಅವರು ಸೀರಿಯಸ್ ಆಗಿ ICU ಬರ್ತಾ ಇದ್ದಾರೆ. ಆಸ್ಪತ್ರೆ ಇರೋವರ ಸಂಖ್ಯೆ ಇನ್ನು ತುಂಬಾ ಜಾಸ್ತಿ ಇದೆ, ಹೊಸ ಪೇಷಂಟ್ ಗಳ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ. ಬಟ್ ಏನಿದೆ ಈಗ, ನಾನು ಮುಂಚೆ ಹೇಳಿದಾಗೆ ಇಲ್ಲಿ ಕಟ್ಟುನಿಟ್ಟು ಲಾಕ್ಡೌನ್ ಮಾಡಲಿಲ್ಲ ಅಮೆರಿಕದಲ್ಲಿ. ಪ್ಲಸ್ ನ್ಯೂಯಾರ್ಕ್ ಅನ್ನೋದೇನಿದೆ, ಇದು ಒಂದು ಸಣ್ಣ ದ್ವೀಪ, ಮ್ಯಾನ್ಹಟನ್ ಅನ್ನೋದು ಸಣ್ಣ ದ್ವೀಪ. ಈ ದ್ವೀಪ ಹೆಚ್ಚು ಕಮ್ಮಿ ಒಂದು 5 ಮೈಲಿ ಉದ್ದ, 2 ಮೈಲಿ ಆಗಲ್ಲ. ಸೊ ಈ ದ್ವೀಪದಲ್ಲಿ 100,000+ ಜನ ಇದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಲ್ಲಿ. ಈಗ ನಾನಿರುವ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಅಲ್ಲಿ 35 ಫ್ಲೋರ್ ಇದೆ. ಸೊ 35 ಫ್ಲೋರ್ ಅಲ್ಲಿ ಏನಿಲ್ಲ ಅಂತ ಹೇಳಿದ್ರೆ, ಒಂದು ನನ್ನ ಒಂದು ಬಿಲ್ಡಿಂಗ್ ಅಲ್ಲಿ 1,500-2,000 ಜನ ಇದ್ದಾರೆ. ಅಯ್ಯೋ. ಸೊ ಈ 2,000 ಜನ 4 ಲಿಫ್ಟ್ ಅನ್ನು ಯೂಸ್ ಮಾಡಿ ಕೆಳಗೆ ಹೋಗ್ಬೇಕು. ಹೌದು ಅಂತ ಹೇಳಿದ್ರೆ, ಈ 2,000 ಜನ ಒಂದೇ ಬಟನ್ ಅನ್ನು ಒತ್ತಿ ಕೆಳಗಡೆ, ಹೌದಪ್ಪ, ಒಂದೇ ಬಟನ್ ಅನ್ನು ಒತ್ತಿ ಮೇಲೆ ಬರ್ತದೆ. ಹೌದು. ಈಗ ನಾನು ಲೋಕಲ್ ಸ್ಟಾಟಿಸ್ಟಿಕ್ಸ್ ತಗೊಂಡ್ರೆ ಬಿಲ್ಡಿಂಗ್ ಅಲ್ಲಿ ಏನಿಲ್ಲ ಅಂದ್ರೆ, ಒಂದು 150-200 ಜನಕ್ಕೆ ವೈರಸ್ ಎಫೆಕ್ಟ್ ಆಗಿರ್ಬೋದು. ಬಟ್ ಅದರಲ್ಲಿ
ಒಂದು 20 ಜನ ಅಷ್ಟೇ ಪಾಸಿಟಿವ್ ಟೆಸ್ಟ್ ಆಗಿರ್ಬೋದು. ಉಳಿದವರೆಲ್ಲ ಸಿಂಪ್ಟಮ್ಸ್ ಇಲ್ಲದೆ ಇರೋದ್ರಿಂದ ಹಾಗೆ ಅದೇ ಎಲೆವೇಟರ್ಸ್ ಯೂಸ್ ಮಾಡಿ ಮೇಲೆ ಕೆಳಗೆ ಹೋಗ್ತಾರೆ, ಕೆಳಗಿಂದ ಮೇಲೆ ಹೋಗ್ತಾರೆ. ಅದೇ ಡೋರ್ಸ್ ಯೂಸ್ ಮಾಡಿ ಒಳಗಿಂದ ಹೊರಗೆ ಬರ್ತಾರೆ, ಬಿಲ್ಡಿಂಗ್ ಹೊರಗಿಂದ ಒಳಗೆ ಬರ್ತಾರೆ. ಇದಾಗಿರೋದ್ರಿಂದ ನಮ್ಗೆ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗಿದೆ. ಆದ್ರಿಂದ ಇಲ್ಲಿ ನ್ಯೂಯಾರ್ಕ್ ನ್ಯೂ ಜರ್ಸಿ ಏರಿಯಾದಲ್ಲಿ ರೋಗ ತುಂಬಾ ಬೇಗ ಹರಡಿ ಒಬ್ಬರಿಂದ 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 ತುಂಬಾ ಬೇಗ ಹರಡ್ತಾ ಇದೆ. ಸೊ ಈಗೇನು ಅಮೆರಿಕದಲ್ಲಿ ಕಟ್ಟುನಿಟ್ಟಾದ ಲಾಕ್ಡೌನ್ ಇಲ್ಲ. ಸರ್ಕಾರ ಏನಿದೆ ಏನ್ ಹೇಳಿದೆ ಅಂತ ಹೇಳಿದ್ರೆ, ಆದಷ್ಟು ನೀವು ಮನೆಯಿಂದ ಹೊರಗಡೆ ಹೋಗೋದು ಅವಾಯ್ಡ್ ಮಾಡಿ, ಅನ್ಲೆಸ್ ಎಮರ್ಜೆನ್ಸಿ ಏನಿದೆ ಅದ್ ಬಿಟ್ಟು ಮನೆಯಿಂದ ಹೊರಗಡೆ ಹೋಗೋದು ಬೇಡ ಅಂತ ಹೇಳಿದ್ರು. ಅದ್ ಬಿಟ್ಟರೆ ಬೇರೆ ಇಂಡಿಯಾದಲ್ಲಿ ಲಾಕ್ಡೌನ್ ಇಲ್ಲ. ಇಲ್ಲಿ ಟ್ರೈನ್ಸ್ ಇದೆ, ಇನ್ನ ಮೆಟ್ರೋ ಇದೆ, ಬಸ್ ಇದೆ, ಫೆರಿಸ್ ಅಂತ ಹೇಳಿದ್ರೆ ಇಲ್ಲಿ ದೋಣಿಯಲ್ಲಿ ನದಿ ಆ ಕಡೆಯಿಂದ ಈ ಕಡೆ ಹೋಗ್ತಾರೆ. ಅಷ್ಟು ಫೆಸಿಲಿಟೀಸ್ ಇನ್ನು ಕೂಡ ಹಾಗೆ ಯಾವತ್ತು ನಾವು ಸ್ಟಾಪ್ ಮಾಡಲಿಲ್ಲ. ಇಲ್ಲಿ ಅಷ್ಟು ಫೆಸಿಲಿಟೀಸ್ ಮುಂಚೆ ಹೇಗಿತ್ತು ಹಾಗೆ ನಡ್ಕೊಂಡು ಬರ್ತಾ ಇದೆ. ಬಟ್ ಜನಕ್ಕೇನು ಯಾರೆಲ್ಲ ಕೆಲಸ ಮಾಡ್ಲಿಕ್ಕೆ ಆಫೀಸಿಗೆ ಹೋಗೋದು ನೆಸೆಸಿಟಿ ಇಲ್ಲ, ಅವರೆಲ್ಲ ಮನೆಯಿಂದ ಕುತ್ಕೊಂಡು ಕೆಲಸ ಮಾಡ್ತಾರೆ. ಪ್ಲಸ್ ಇಷ್ಟು ದಿವಸ ಪಾರ್ಕ್ಸ್ ಗಳು ಕ್ಲೋಸ್ ಇತ್ತು, ಬಟ್ ಹೊರಗಡೆ ನಾವು ಡೈಲಿ ಜಾಗಿಂಗಿಗೆ ಹೋಗ್ಬೋದು, ವರ್ಕೌಟ್ ಹೋಗ್ಬೋದು. ಯಾಕಂದ್ರೆ ಅಮೆರಿಕನ್ಸ್ ಗೆ ಒಂದು ವರ್ಕೌಟ್ ಮಾಡುದು, ಕಸರತ್ ಮಾಡುದು, ಜಾಗಿಂಗ್ ಮಾಡುದು, ಇದೆಲ್ಲ ಅವ್ರದ್ದು ಲೈಫ್ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳಿದ್ರೆ, ಚಳಿಗಾಲದಲ್ಲಿ ಟೆಂಪರೇಚರ್ -10 ಇರ್ಲಿ -15 ಇರ್ಲಿ, ಇವ್ರು ಬಟ್ಟೆ ಹಾಕೊಂಡು ಇನ್ಸ ಜಾಗಿಂಗ್ ಹೋಗ್ತಾರೆ, ಮನೆ ಕುತ್ಕೊಂಡು ಇವ್ರಿಗೆ ಅವಕಾಶ. ನಾವಿಲ್ಲಿ ತಿಂಗಳಗಟ್ಟಲೆ ಒಳಗೆ ಕೂತ್ವಿ ಸರ್ ತುಂಬಾ ಜನ. ಇದು ಕೂಡ ಅದೆಲ್ಲ ಓಪನ್ ಇದೆ ಅಂತ ಹೇಳಿದ್ರೆ, ನಮ್ದು ನದಿ ಪಕ್ಕದಲ್ಲಿ ಒಂದು ರಿವರ್ ವಾಕ್ ಅನ್ನೋದಿದೆ ಅಂತ ಹೇಳಿದ್ರೆ, ನದಿ ಪಕ್ಕ ಒಂದು ಜಾಗಿಂಗ್ ಮತ್ತೆ ವಾಕಿಂಗ್ ಏರಿಯಾ ಹೆಚ್ಚು ಕಮ್ಮಿ 5 ಮೈಲ್ ಉದ್ದ ಇದೆ, ಇಡೀ ಸಿಟಿ ಸಿಟಿ ಕವರ್ ಆಗ್ತದೆ. ಅದೆಲ್ಲ ಓಪನ್ ಇತ್ತು ಇಷ್ಟು ದಿವಸ, ಬರೀ ಪಾರ್ಕ್ ಅಷ್ಟೇ ಹೋಗಿತ್ತು. ಬಟ್ ಇನ್ನು ಇದನ್ನೆಲ್ಲ ಓಪನ್ ಮಾಡಿದ್ಮೇಲೆ ಏನಾಗ್ತದೆ, ಅದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಆ ಟೈಮ್ ತುಂಬಾ ಇಂಪಾರ್ಟೆಂಟ್. ಯಾವಾಗ ಜನ ಎಲ್ಲ ವಾಪಸ್ ಆಫೀಸಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮಕ್ಕಳೆಲ್ಲ ಪಾರ್ಕಿಗೆ ಹೋಗಿ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಗ ವಾಪಸ್ ನಮ್ದು ಕರ್ವ್ ಇಷ್ಟು ದಿವಸ ಕೆಳಗೆ ಬಂದಿದೆ, ಇನ್ನೊಂದು ಪೀಕ್ ಬರ್ಬೋದು ಅಂತ ಹೇಳಿ ನಮ್ಮ ಅನಿಸಿಕೆ ಈಗ. ಓ, ಇನ್ನೂ ಅದು ಮುಗಿಲಿಲ್ಲ ಹಾಗಾದ್ರೆ. ಹೌದು, ಇದೆಲ್ಲ ವಾಪಸ್ ಕಂಪ್ಲೀಟ್ ಆಗಿ ಓಪನ್ ಆದ್ಮೇಲೆ ಏನಾಗ್ತದೆ ಅಂತ ಹೇಳಿ ನಾವು ನೋಡ್ತೇವೆ. ಆಗ ವಾಪಸ್ ಇನ್ನ ರೋಗ ವಾಪಸ್ ಬರುವ ಸಾಧ್ಯತೆಗಳಿದೆ. ಇನ್ನೊಂದು ಏನಂತ ಹೇಳಿದ್ರೆ, ಈ ರೋಗ ಇಷ್ಟರವರೆಗೆ ನಮ್ಗೆ ಗೊತ್ತಿಲ್ಲ ಏನು ಅಂತ ಹೇಳಿದ್ರೆ, COVID-19 ಅನ್ನೋದು ತುಂಬಾ ಹೊಸ ವೈರಸ್ ಇದು. ಎಫೆಕ್ಟ್ ಆಗಿರೋರಿಗೆ ಇಮ್ಯುನಿಟಿ ಇರ್ತದೆ, ಇದು ಎಷ್ಟು ಲಾಂಗ್ ಇರ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ. ಈಗ ಇಮ್ಯುನಿಟಿ ಅಂತ ಹೇಳಿದ್ರೆ, ಈಗ ಯಾರಿಗಾದ್ರೂ ಒಂದು ರೋಗ ಬಂದ್ರೆ ಆ ರೋಗ ಹೋರಾಡ್ಲಿಕ್ಕೆ ಬಾಡಿಯಲ್ಲಿ ಆಂಟಿಬಾಡೀಸ್ ಅಂತ ಹೇಳಿ ಡೆವಲಪ್ ಆಗ್ತದೆ. ಆಂಟಿಬಾಡಿ ಅಂತ ಹೇಳಿದ್ರೆ ನಮ್ದು ದೇಹದ ಒಳಗೆ ಒಂದು ಸೈನ್ಯ ಇದ್ದಾಗ, ಒಂದು ಆರ್ಮಿ ಇದ್ದಾಗ, ಒಂದು ವೈರಸ್ ಒಳಗಡೆ ಬಂದ ಕೂಡಲೇ ನಮ್ಮ ದೇಹದ ಒಳಗಡೆ ನಮ್ಮ ದೇಹ ಒಂದು ಆರ್ಮಿಯನ್ನು ಪ್ರೊಡ್ಯೂಸ್ ಮಾಡ್ತದೆ, ಯಾರಿಗೆ ಹೋಗಿ ವೈರಸ್ ಅನ್ನು ಸಾಯಿಸ್ಬೇಕು ಅಂತ ಹೇಳಿ. ಈ ಆರ್ಮಿ ವೈರಸ್ ಅನ್ನು ಸಾಯಿಸಿ ಆದ್ಮೇಲೆ ಎಷ್ಟು ದಿವಸ ನಮ್ಮ ಬಾಡಿಯಲ್ಲಿ ಇರ್ತದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಈ ಆರ್ಮಿ ನಮ್ಮ ಬಾಡಿಯಲ್ಲಿ ಒಂದು 1-2 ವರ್ಷ ಇದ್ರೆ ಈ ರೋಗವನ್ನು ತಡೆಗಟ್ಟದ್ರಲ್ಲಿ ನಮ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಆಗ ರೋಗ ವಾಪಸ್ ಸೆಕೆಂಡ್ ಕರ್ ಬರೋದು ತುಂಬಾ ಸ್ಲೋ ಆಗ್ತದೆ. ಒಂದ್ ವೇಳೆ ಈ ಆರ್ಮಿ ಕೆಲವು ವಾರ ಅಷ್ಟೇ ಇದ್ರೆ ಸೆಕೆಂಡ್ ಕರ್ವ್ ಇಂದ ತುಂಬಾ ಬೇಗ ಬರ್ಬೋದು. ಯಾಕಂದ್ರೆ ಆಗ ಜನರ ಹತ್ರ ಒಂದು ಇಮ್ಯುನಿಟಿ ಅನ್ನೋದು ಕಡಿಮೆ ಆಗ್ತದೆ. ಇಮ್ಯುನಿಟಿ ಕಡಿಮೆ ಆದ್ರೆ ವಾಪಸ್ ಇನ್ಫೆಕ್ಟ್ ಆಗ್ತದೆ. ಈ ಇಮ್ಯುನಿಟಿ ಲಾಂಗ್ ಲಾಸ್ಟಿಂಗ್ ಇದ್ರೆ ಸೆಕೆಂಡ್ ಟೈಮ್ ಇನ್ಫೆಕ್ಟ್ ಆಗಲ್ಲ, ಸೊ ಆಗ ಸೆಕೆಂಡ್ ಕರ್ವ್ ತುಂಬಾ ಕಮ್ಮಿ ಬರುತ್ತೆ. ಇದು ಒಂದು ದೊಡ್ಡ ಫ್ಯಾಕ್ಟರ್. ಇನ್ನೊಂದು ಫ್ಯಾಕ್ಟರ್ ಏನಂತ ಹೇಳಿದ್ರೆ, ಈ ವೈರಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಿ, ಇನ್ನೊಬ್ಬರಿಂದ 3 ಜನ ಹರಡಿ, ಈ ಕಮ್ಯುನಿಟಿಯಲ್ಲಿ ಹರಡ್ತಾ ಹೋದಾಗ ಈ ವೈರಸ್ ಮ್ಯೂಟೇಷನ್ ಮ್ಯೂಟೇಷನ್ ಅಂತ ಹೇಳಿದ್ರೆ ವೈರಸ್ ಏನಿದೆ ತನ್ನ ರೂಪ ಬದಲಾಯಿಸ್ತು. ಕೇಳುಗ್ರೆ, ಇದುವರೆಗೆ ಅಮೆರಿಕದ ನ್ಯೂಜೆರ್ಸಿಯಲ್ಲಿ COVID-19 ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿರುವ ಕಾರ್ಕಳದ ಡಾಕ್ಟರ್ ಅವಿನಾಶ್ ಅಡಿಗ ಅವರೊಂದಿಗಿನ ಸಂದರ್ಶನ ಕೇಳ್ತಾ ಇದ್ರಿ. ಡಾಕ್ಟರ್ ಅವಿನಾಶ್ ಅಡಿಗ ಅವರು ಮಾತಾಡ್ತಾ, COVID-19 ವೈರಸ್ ಹಲವು ಬಾರಿ ತನ್ನ ರೂಪವನ್ನು ಬದಲಾಯಿಸಿಕೊಳ್ಳುತ್ತೆ ಅಂತ ಹೇಳ್ತಾ ಇದ್ರು. ಈ ಸಂದರ್ಶನದ ಮುಂದಿನ ಭಾಗವನ್ನು ನಾಳೆ ಇದೇ ಹೊತ್ತಿಗೆ, ಅಂದರೆ ನಾಳೆ ಭಾನುವಾರ ಬೆಳಿಗ್ಗೆ 9:10 ಕೇಳಬಹುದು. ನಮಸ್ಕಾರ, ನಾಳೆ ಭೇಟಿಯಾಗೋಣ.